ಇನ್ನು ಚಾಮರಾಜನಗರದ ಕಾಂಗ್ರೆಸ್ ಅಭ್ಯರ್ಥಿ ಈಗ ಹಾಲಿರ್ತಕ್ಕಂಥ ಸಚಿವರ ಮಗ ಸುನಿಲ್ ಬೋಸ್, ಇವರ ಬಗ್ಗೆ ಕೂಡ ಕ್ಷೇತ್ರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಕೇಳಿಬಂದಿದೆ. ಮೈಸೂರು ಭಾಗದಲ್ಲಿ ಅಕ್ರಮ ಮರಳು ದಂಧೆಯ ಆರೋಪ ಇವರ ಮೇಲಿದೆ. ಟಿ ನರಸೀಪುರ ಸೇರಿ ಕೆಲವೆಡೆ ಅಕ್ರಮವಾಗಿ ಮರಳು ಸಾಗಿಸುತ್ತಿದ್ದಂಥ ಆರೋಪ ಸುನಿಲ್ ಬೋಸ್ ಮೇಲೆ ಇರುವಂಥದ್ದು. ಇನ್ನು ಮೈಸೂರು ಭಾಗದಲ್ಲಿ ಟಿ ನರಸೀಪುರ ಸೇರಿದಂತೆ ಹಲವಾರು ಕಡೆ ಇವರು ಮರಳು ದಂಧೆಯಲ್ಲಿ ತೊಡಗಿಸಿಕೊಂಡಿದ್ರು. ವೈಯಕ್ತಿಕವಾಗಿಯೂ ಕೂಡ ಇವರ ಬಗ್ಗೆ ಸಾಕಷ್ಟು ಟೀಕೆಗಳಿದೆ. ಅಕ್ರಮ ಮರಳುಗಾರಿಕೆಯಿಂದಾಗಿ ಕೋಟ್ಯಾಂತರ ರೂಪಾಯಿ ಅಕ್ರಮ ಹಣ ಕೂಡ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ. ದುರಾಡಳಿತ, ದೌರ್ಜನ್ಯ, ಇಂತಹ ಒಂದಷ್ಟು ಆರೋಪಗಳನ್ನು ಬಿಜೆಪಿ ನಾಯಕರು ಮಾಡಿದ್ದಾರೆ. ಇನ್ನು ಮರಳು ದಂಧೆ ಅಂತಂದರೆ ಅದೊಂದು ರೀತಿ ವಜ್ರ ದಂಧೆ ಥರ ಆಗಿದೆ, ದೊಡ್ಡ ಸ್ಮಗ್ಲಿಂಗ್. ಅದು ಇವತ್ತು ದೇಶದ ಸಂಪನ್ಮೂಲ ದೋಚುವಂಥ ಒಂದು ಅಕ್ರಮ ವ್ಯವಹಾರ. ಮರಳು ದಂಧೆ ಅಂತಂದ್ರೆ ಏನೋ ಸಣ್ಣ ದಂಧೆ ಥರ ನೋಡೋಂಗಿಲ್ಲ, ಅದನ್ನು ಒಂದು ರೀತಿ ಮಾಫಿಯಾ ನಡೆದಂಗೆ ಆ ಒಂದು ದಂಧೆ ನಡೀತದೆ. ಎಷ್ಟು ಜನರ ಕೊಲೆ ಮಾಡ್ತಾರೋ ಅಡ್ಡ ಬಂದವರನ್ನು, ಎಷ್ಟು ಜನರನ್ನ ಕುತ್ತಿಗೆ ಕೊಯ್ತಾರೋ ಈ ಘಟನೆಗಳಿಂದಾಗಿ. ಸೊ ಇಂಥ ಮರಳು ದಂಧೆ ಅಂತ ದೊಡ್ಡ ಆರೋಪ ಇದೀಗ ಸುನಿಲ್ ಬೋಸ್, ಚಾಮರಾಜನಗರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಹಾಲಿ ಸಚಿವರ ಪುತ್ರ ಸುನಿಲ್ ಬೋಸ್ ವಿರುದ್ಧ ಕೇಳಿ ಬಂದಿದೆ. ನೋಡಿ, ಇವೆಲ್ಲ ನಾವು ಯಾಕೆ ಕೇಳ್ತೀವಿ ಅಂತಂದರೆ, ಓಟ್ ಹಾಕಬೇಕಾದ್ರೆ ಎಚ್ಚರ ಇರಲಿ, ಇವ್ರುಗಳ ಬಗ್ಗೆ ತಮಗೆ ಗೊತ್ತಿರಲಿ. ನಾಳೆ ಇಲ್ಲಿ ನಾಡ್ದ ಓಟ್ ಹಾಕ್ತಾ ಇದ್ದೀರಿ, ಅದಕ್ಕೆ ಮುನ್ನ ನೀವು ಇವೆಲ್ಲವೂ ನಿಮ್ಮ ತಲೆಯಲ್ಲಿ ಬಂದು ಹೋಗಲಿ. ಒಂದು ಎಣ್ಣೆ ಕೊಟ್ಟ ತಕ್ಷಣ, ಒಂದು ಕೋಳಿ ಕೊಯ್ದ ತಕ್ಷಣ, ಒಂದು ಟಿಫನ್ ಹಾಕಿದ ತಕ್ಷಣ, ಒಂದು 100 200 ನೋಟ್ ಎಣಿಸಿದ ತಕ್ಷಣ ಎಲ್ಲ ಮರೆತು ಬಿಡಬೇಡಿ. ಸ್ವಲ್ಪ ನಿಮ್ಮ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳಂತ ನಿಂತಿರೋರು, ನಿಮ್ಮನ್ನು ಕಾಯ್ತೀವಿ ಅಂತ ನಿಂತಿರೋರು ತಲೆ ಹಿಡುಕರು ಅಂತ ಗೊತ್ತಾಗಲಿ ನಿಮಗೆ. ಇವರೆಂಥ ತಲೆ ಹಿಡುಕರು ಅನ್ನೋದು ತಮಗೆಲ್ಲ ಕೂಡ ಗೊತ್ತಿರಲಿ ಅಂತೇಳಿ ನಾವು ಇವ್ರ ಬಗ್ಗೆ ತಮಗೆ ಎಚ್ಚರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ.